ನಾನು ಹೇಳಿದೆ ಒಂದು ಮುಖ್ಯಮಂತ್ರಿ ಆಗಿದ್ದಂಥವರು ಅವರು ಒಂದು ಕ್ಷೇತ್ರ ನೋಡ್ಕೊಳ್ಳೋದಕ್ಕೋಸ್ಕರ ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಒಂಥರ ನಮ್ಮಲ್ಲಿ ಊರು ಬಿಟ್ಟು ಊರಿಗೆ ಜೋಗ ಇದು ಕಟ್ಕೊಂಬರ್ತಾರೆ ಏನು ಜೋಳಿಗೆ ಕಟ್ಕೊಂಡು ಆ ರೀತಿಯಲ್ಲಿ ಜೋಳಿಗೆ ಕಟ್ಕೊಂಡು ಇವರು ವರ್ಣಾಲ್ಲಿದ್ದರು ಅದಾದಮೇಲೆ ಚಾಮುಂಡೇಶ್ವರಿಗೆ ಹೋದರು ಅದಾದಮೇಲೆ ಬಾದಾಮಿಗೆ ಹೋದರು ಅದಾದಮೇಲೆ ಕೋಲಾರಕ್ಕೆ ಬಂದರು ನಾನು ಅವತ್ತೇ ಹೇಳಿದ್ದೆ ಇಲ್ಲೂ ನಿಲ್ಲಲ್ಲ ಇವರು ಯೂಟರ್ ನಡೀತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದೆ ಕೋಲಾರ ಜನ ತುಂಬ ಬುದ್ಧಿವಂತರು ವಿದ್ಯಾವಂತರು ನಮ್ಮಲ್ಲಿ ಅನ್ಎಜುಕೇಟೆಡ್ ಆದ್ರೂ ರೈತರನ್ನು ಯೋಚನೆ ಮಾಡ್ತಾರೆ ಏನಪ್ಪ ಅಲ್ಲು ಸಲ್ಲದವನು ಕೋಲಾರಲ್ಲಿ ಸಲ್ಲವನೇ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ರು ನಾನು ಮೊದಲೇ ಹೇಳ್ತಾ ಇದ್ದೆ ಏನೇ ಇದ್ರೇನು ಫೈಟ್ ಇಲ್ಲಿ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ಫೈಟ್ ಇರ್ತಕ್ಕಂಥವ್ದು ಕಾಂಗ್ರೆಸ್ಸಲ್ಲಿ ಬೂತ್ಗಳಲ್ಲಿ ಬೂತ್ ಏಜೆಂಟ್ಗಳಿಲ್ಲ ಹೊಸದಾಗಿ ಇವರಲ್ಲಿ ಮೂರು ನಾಲ್ಕು ಟೀಮ್ ಏನಿದೆ ಆ ಟೀಮ್ಗಳೆಲ್ಲ ಇವತ್ತು ಮಾಡ್ತಾ ಇರ್ತಕ್ಕಂಥ ಇದ್ದರಲ್ಲಿ ಅದರಲ್ಲೂ ಕೆ ಎಚ್ ಮಿನಪ್ಪಂದೊಂದು ಟೀಮು ಅನಿಲ್ ಜಮೀರ್ ಅವ್ರದ್ದೊಂದು ಟೀಮು ಬಾಲಹಳ್ಳಿ ಗೋವಿಂದ್ಗೊಂದೊಂದು ಟೀಮು ಇನ್ಯಾರೋ ಒಬ್ಬರು ಬಂದವರು ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಹೇಳಿ ಈ ಥರ ನಾಲ್ಕೈದು ಟೀಮ್ಗಳಿರೋದ್ರಿಂದ ಇಲ್ಲಿ ಅವ್ರ ಆಟ ನಡೆಯಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಡೆಲ್ಲಿವರೆಗೂ ಮನವರಿಕೆ ಆಗಿ ಅದಕ್ಕೆ ಒಣಗೆ ಹೋಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನೂ ಡೌಟೇ ಅವ್ರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಇದು ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಇದು ಮಾಡ್ಕೊಂಬೋದು ಅವ್ರು ಎಲ್ಲಿ ಅವ್ರ ಮೊದಲಿಂದನೂ ಸುಳ್ಳುಗಳು ಹೇಳ್ಕೊಂಡೆ ಬಂದಿರತಕ್ಕಂಥ ಅಹಿಂದ ನಾಯಕರಲ್ಲ ಅವರು ಅಹಿಂದ ವಿರೋಧಿ ಅವರು ಹಂಗಾಗಿರೋದ್ರಿಂದ ಜನಗಳ ಪರವಾಗಿ ಕೆಲಸ ಮಾಡಿದರೆ ನಾನು ಇವತ್ತು ಹೇಳ್ತೀನಿ ಮುಂದಿನ ಚುನಾವಣೆಯಲ್ಲಿ 100% ನಾವು ಗೆಲ್ತೀರಿ ಅನ್ನೋ ಲೆಕ್ಕಾಚಾರ ನಾವು ಮಾಡಿರ್ತಕ್ಕಂಥ ಕೆಲಸದ ಮೇಲೆ ನಾವು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀರಿ ಅದೇ ರೀತಿಯಲ್ಲಿ ಆ ಭರವಸೆ ಅವ್ರು ಒಂದೇ ಒಂದು ಅವ್ರು ಯಾರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಹೇಳಿ ಇವ್ರು ಹೇಳ್ತಾವ್ರೆ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಅವರಲ್ಲೇ ಬೇಕಾದಷ್ಟು ಗೊಂದಗಳಿರೋದ್ರಿಂದ ಅವರವ್ರನ್ನ ಅವರವರೇ ಸೋಲಿಸೋಂಥ ರೀತಿಯಲ್ಲಿರೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಗೌಡ್ರು ಇರ್ಬೋದು ನಮ್ಮಲ್ಲಿ ಎಸ್ ಸಿಗಳಿರ್ಬೋದು ಹಿಂದುಳಿದವ್ರದವ್ರು ಇರ್ಬೋದು ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಇಬ್ರಾಹಿಂ ಹೇಳಿದರು ಆ ಸಿದ್ದರಾಮಯ್ಯ ಅಲಾಲ್ ಕರ್ತು ಕೋಲಾರ ಮೇ ಅಂತ ಹೇಳ್ಬಿಟ್ಟು ಹೇಳಿದರು ಅದೆಲ್ಲ ಜ್ಞಾಪಿಸ್ಕೊಂಡು ಸಿದ್ದರಾಮಯ್ಯನವರು ವಾಪಸ್ ಹೋಗಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲಿ 100% ನಾವು ಕೋಲಾರಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲೇ ಗೆಲ್ತಾರೆ ನಮ್ಮ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ನಮ್ಮ ಸನ್ಮಾನ ಯಡಿಯೂರಪ್ಪ ಸಾಹೇಬರು ಬಸವರಾಜ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ